ಎಲ್ಲರಿಗೂ ನಮಸ್ಕಾರ. ವಿ ಟಿ ಯು ಬ್ಯಾಕ್ಲಾಗ್ಸ್ ಇರುವ ವಿದ್ಯಾರ್ಥಿಗಳಿಂದ ಫಸ್ಟ್ ಹಾಗೂ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ಗಳನ್ನು ನಿನ್ನೆ ತಾನೇ ಯೂನಿವರ್ಸಿಟಿ ಬಿಡುಗಡೆ ಮಾಡಿದೆ. ಇವಾಗ ಏನಾಗಿದೆ, ತುಂಬ ಸ್ಟೂಡೆಂಟ್ಸ್ ನಾಟ್ ಎಲಿಜಿಬಲ್ ಅಂತ ಬಂದಿದೆ ರಿಸಲ್ಟ್ ಶೀಟಲ್ಲಿ, ರಿಸಲ್ಟ್ ಪೇಪರಲ್ಲಿ. ನಾಟ್ ಎಲಿಜಿಬಲ್ ಅಂದರೆ ಏನು? ಇಟ್ ಮೈಟ್ ಬಿ ಅದರಲ್ಲಿ ಡಿಫ್ರೆಂಟ್ ವೇಸ್ ಇರ್ಬೋದು. ಮೇ ಬಿ ಎಕ್ಸಾಮ್ ಬರೆದಿರಲ್ಲ, ಅಥವಾ ಕಾಲೇಜ್ ಅಟೆಂಡೆನ್ಸ್ ಶಾರ್ಟೇಜ್ ಇರ್ಬೋದು, ಅಥವಾ ಕಾಲೇಜಿಂದ ಇಂಟರ್ನಲ್ಸ್ ಮಾರ್ಕ್ಸ್ ಕೊಟ್ಟಿರಲ್ಲೋ ಅಂತ ತುಂಬ ಒಂದು ಸಮಸ್ಯೆಗಳುಂಟು. ಹಾಗೆ ಯೂನಿವರ್ಸಿಟಿಯಿಂದ ಅದನ್ನು ಅಪ್ಡೇಟ್ ಮಾಡಬೇಕು. ಅಷ್ಟೊಂದು ಬಂದಿಲ್ಲದಕ್ಕೋಸ್ಕರ ಬರೆದಿದ್ದಕ್ಕೋಸ್ಕರ ಇವರು ಈ ಥರ ಮಾಡಿದ. ಪಾಸ್ ಆದವ್ರನ್ನ ಪಾಸ್ ಅಂತ ಕಳಿಸಿದ್ದಾರೆ, ಫೇಲ್ ಆಗಿರೋ ವಿದ್ಯಾರ್ಥಿಗಳಿದ್ದು ಎಕ್ಸ್ಟರ್ನಲ್ ಕೊಟ್ಟಿಲ್ಲ, ಅದು ನಾಟ್ ಎಲಿಜಿಬಲ್ ಕೊಟ್ಟು ಫೇಲ್ ಅಂತ ಹಾಕಿದ್ದಾರೆ. ಪಾಸ್ ಆಗಿದ್ದವ್ರಿಗೆ ನಾಟ್ ಎಲಿಜಿಬಲ್ ಕೊಟ್ಟು ಪಾಸ್ ಅಂತ ಹಾಕಿದ್ದಾರೆ. ಈಗ ಅದು ಅಪ್ಡೇಟೆಡ್ ರಿಸಲ್ಟ್ ಇವತ್ತು ಸಂಜೆ ಒಳಗೆ ಅಥವಾ ನಾಳೆ ಬೆಳಿಗ್ಗೆ ಒಳಗೆ ಬರುತ್ತೆ ಅಂತ ಮಾಹಿತಿಯನ್ನು ಯೂನಿವರ್ಸಿಟಿಯ ಅವರು ಕೊಟ್ಟಿದ್ದಾರೆ. ನಾನು ಮಾತಾಡಿದ್ದೆ ಇವಾಗ ತಾನೇ ಫೋನ್ ಮಾಡಿ, ಈ ಥರ ಹೇಳಿದ್ದಾರೆ. ಇನ್ನೊಂದು ಏನು ಸಮಸ್ಯೆ ಅಂತ ಹೇಳಿದರೆ, ಎಷ್ಟೋ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಶೀಟ್ ಇದು ಮಾರ್ಕ್ಸ್ ಕಾಣ್ತಾನೆ ಇಲ್ಲ, ಯಾಕಂದರೆ ವೆಬ್ಸೈಟ್ಗೆ ಹೋದ ತಕ್ಷಣ ಅವ್ರದ್ದು ಮಾರ್ಕ್ಸ್ ಬರ್ತಾಯಿಲ್ಲ, ಕೆಲವರಿಗೆ ನಾಟ್ ಎಲಿಜಿಬಲ್ ಅಂತ ಬಂದಿದೆ. ಸೊ ಅಂಥ ವಿದ್ಯಾರ್ಥಿಗಳಿಗೂ ಅದೇ ಹೇಳ್ತಾ ಇರೋದು, ಇವತ್ತು ಅಥವಾ ನಾಳೆ ಪುನಃ ಅಪ್ಡೇಟ್ ಆಗುತ್ತೆ, ಆ ಅಪ್ಡೇಟಲ್ಲಿ ಬರುತ್ತೆ ಏನೆಲ್ಲ ಆಗಿದೆ ಅಂತ. ಸೊ ನಿಮ್ಮದು ರೀ ಮಾರ್ಕ್ಸ್ ಬರುತ್ತೆ, ಪ್ರಾಪರ್ ಆಗಿರುತ್ತೆ. ಸೊ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಏನೂ ಆಗಲ್ಲ. ಆ್ಯಂಡ್ ಇನ್ನೊಂದು, 2000 ಇದು ಓ ಟಿ ಎಸ್ ಸ್ಕೀಮ್ ಅವ್ರನ್ನ ವಿಡ್ರಾ ಮಾಡಿದ್ದಾರೆ ರಿಸಲ್ಟ್ನ. ಮೊನ್ನೆ ಸೆವೆಂತ್ ಸೆಮ್ ರಿಸಲ್ಟ್ ಬಂತು, ಅದನ್ನು ವಿಡ್ರಾ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಅವ್ರ ಎಲಿಜಿಬಿಲಿಟಿ ಇಲ್ಲ ಅನ್ನೋ ಒಂದು ಮಾತನ್ನ ಕೇಳ್ಬಿಟ್ಟೆ. ಅದು ನಿಜವಾಗ್ಲೂ ಹೌದು, ಯಾಕಂತ ಹೇಳಿದ್ರೆ ಇವರು ಎಕ್ಸಾಮ್ ಬರೆದಿದ್ರು, ಎಲಿಜಿಬಿಲಿಟಿ ಇಲ್ಲದಿದ್ದರೂ ಇವರು ಎಕ್ಸಾಮ್ ಬರೆದಿದ್ದಾರೆ. ಸೊ ಹಾಗಾಗಿ ವಿಡ್ರಾ ಮಾಡಿರೋಂಥ ಒಂದು ಮಾಹಿತಿ ಕೇಳ್ಬಿಟ್ಟೆ. ಸೊ ಅಂಥ ವಿದ್ಯಾರ್ಥಿಗಳು ಯಾರಿಗೆಲ್ಲ ಓ ಟಿ ಎಸ್ ಇದು ಎಲಿಜಿಬಿಲಿಟಿ ಇಲ್ಲ ಅಂತ ನಿನ್ನೆ ವಿಡ್ರಾ ಮಾಡಿದ್ರಲ್ವ ರಿಸಲ್ಟ್, ಅಂಥ ವಿದ್ಯಾರ್ಥಿಗಳು ಪ್ಲೀಸ್ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ರಿಸಲ್ಟ್ ಶೀಟ್ ಬಂದಿದಲ್ವಾ ಏನು ಬಂದಿದೆ, ಹಾಗೂ ನಿಮ್ಮ ಕಾಲೇಜಲ್ಲಿ ಒಂದು ಪಟ್ಟಿ ಬಿಟ್ಟಿದ್ದಾರೆ, ಈ ಕಾಲೇಜಿಂದ ಇಷ್ಟಿಷ್ಟು ಜನ ರಿಸಲ್ಟ್ ವಿಡ್ರಾ ಮಾಡಿದ್ದೀವಿ ಅಂತ, ಆ ಪಟ್ಟಿನ ನಿಮ್ಮ ಎಚ್ ಓ ಡಿ ಹತ್ರ ಕಲೆಕ್ಟ್ ಮಾಡಿ ಅಥವಾ ಪ್ರಿನ್ಸಿಪಲ್ ಹತ್ರ ಕಲೆಕ್ಟ್ ಮಾಡಿ ನಂಗೆ ಫಾರ್ವರ್ಡ್ ಮಾಡಿ. ಸೊ ನಾನು ಇದ್ರ ಬಗ್ಗೆ ಮಾತಾಡಿಕೊಂಡು ಏನು ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ಫಸ್ಟ್ ಇಯರ್ ರಿಸಲ್ಟ್ ಬರದೇ ಇರೋರು ಬಂದಿಲ್ಲ, ಯಾರ್ದೆಲ್ಲ ರಿಸಲ್ಟ್ ಬಂದಿಲ್ಲ ಅದೆಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ರಿಸಲ್ಟ್ ಬರುತ್ತೆ. ಫೇಲ್ ಅಂತ ಬಂದವ್ರದ್ದು ಫೇಲ್ ಆಗಿದೆ ರಿಸಲ್ಟ್, ಅದಂತೂ ಪಕ್ಕ. ಆ್ಯಂಡ್ ಪಾಸ್ ಅಂತ ಬಂದವ್ರದ್ದು ಪಾಸ್ ಆಗಿದೆ ಅಂತ ಅಪ್ಡೇಟ್ಸ್ ನಾನು ಕೇಳ್ಪಟ್ಟೆ. ಬಟ್ ನಾಟ್ ಎಲಿಜಿಬಲ್ ಅಂತ ಯಾಕೆ ಬರ್ದಿದ್ರೆ ಅದೇ ಏನೋ ಒಂದು ಸಮಸ್ಯೆ, ಅಟೆಂಡೆನ್ಸ್ ಶಾರ್ಟೇಜ್ ಆಗಿರ್ಬೋದಾ ಅಥವಾ ಕಾಲೇಜ್ ಅವರು ಇಂಟರ್ನಲ್ಸ್ ಮಾರ್ಕ್ಸ್ ಕೊಟ್ಟಿಲ್ವಾ, ಏನೋ ಆ ಥರ ಸಮಸ್ಯೆ ಉಂಟು, ಏನೋ ಸಬ್ಮಿಟ್ ಮಾಡಿರಲ್ವಾ ಅಂತ. ಸೊ ದಯವಿಟ್ಟು ಮಾರ್ಕ್ಸ್ ಬರೋ ತನಕ ವೆಯ್ಟ್ ಮಾಡಿ, ಆ್ಯಂಡ್ ಏನು ಟೆನ್ಷನ್ ಮಾಡೋಕೆ ಹೋಗ್ಬೇಡಿ. ಏನೇ ಸಮಸ್ಯೆ ಇದ್ದರೂ ಡೈರೆಕ್ಟಾಗಿ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಮಾತಾಡಿ ಸಮಸ್ಯೆಗಳನ್ನ. ಥ್ಯಾಂಕ್ ಯು.